ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ ನಾವು ಗಣಿತ ವಿಷಯ ಭಾಗ 2 9ನೇ ತರಗತಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ 8 ಹ್ಯಾರಾನ್ ಸೂತ್ರ ಈ ಒಂದು ಘಟಕಕ್ಕೆ ಸಂಬಂಧಪಟ್ಟಂತೆ ಕಲಿಕಾಂಶವನ್ನು ಅಭ್ಯಾಸ ಮಾಡೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಲಿಕಾಂಶವನ್ನು ಆರಂಭಿಸೋಣ. ಅಧ್ಯಾಯ 8 ಹ್ಯಾರಾನ್ನ ಸೂತ್ರ, ಇದು 9ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ 8ನೇ ಪಾಠ, ಭಾಗ 2ರಲ್ಲಿ 1ನೇ ಪಾಠ. ಸೊ ಇಲ್ಲಿ ತ್ರಿಭುಜದ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತೆ ಈ ಪಾಠ ಇದೆ. ಇಲ್ಲಿ ತ್ರಿಭುಜದ ವಿಸ್ತೀರ್ಣದ ಸೂತ್ರ ನಿಮಗೆ ಗೊತ್ತು, ಅರ್ಧ ಇಂಟು ಪಾದ ಇಂಟು ಎತ್ತರ, ಇದು ನಿಮಗೆ ಗೊತ್ತಿರತಕ್ಕಂಥ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಆಗಿದೆ ವಿದ್ಯಾರ್ಥಿಗಳೇ. ಸೊ ಈ ಸೂತ್ರವನ್ನು ನೆನ್ಪಿಟ್ಕೊಳ್ಳಿ. ಈ ಸೂತ್ರವನ್ನು ಬಳಸಿ ತ್ರಿಭುಜದ ವಿಸ್ತೀರ್ಣವನ್ನು ಯಾವ ರೀತಿ ಕಂಡುಹಿಡಬೇಕು ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ. ಈ ಸೂತ್ರವನ್ನು ಬಳಸಿ ಯಾವ ರೀತಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಬೇಕು ಅಂತ ನೋಡೋಣ. ಇಲ್ಲಿ ಒಂದು ಲಂಬಕೋನ ತ್ರಿಭುಜ ಇದೆ. ಸೊ ಲಂಬಕೋನ ಸಿ ಪಾಯಿಂಟಲ್ಲಿ ಉಂಟಾಗಿದೆ. ಸೊ ಹಾಗಾಗಿ ಸಿ ಪಾಯಿಂಟ್ ಲಂಬಕೋನ ಉಂಟಾಗಿದ್ದರೆ ಇದು ಪಾದ ಆಗಿರುತ್ತೆ. ಸೊ ಇದು ಎತ್ತರ ಆಗಿರುತ್ತೆ. ಸೊ ಬಿ ಸಿ ಪಾದ, ಎ ಸಿ ಎತ್ತರ, ಯಾಕೆಂದರೆ ಲಂಬಕೋನ ತ್ರಿಭುಜದಲ್ಲಿ ಇದು ಪಾದ, ಇದು ಎತ್ತರ ಆಗಿದೆ. ಸೊ ಪಾದ ಮತ್ತು ಎತ್ತರ ಇದೆ. ಹಾಗಾದರೆ ಈ ತ್ರಿಭುಜದ ವಿಸ್ತೀರ್ಣವನ್ನು ಯಾವ ರೀತಿ ಕಂಡುಹಿಡಬೇಕು ಅಂತ. ಸೊ 12 ಸೆಂಟಿಮೀಟರ್, 13 ಸೆಂಟಿಮೀಟರ್, 5 ಸೆಂಟಿಮೀಟರ್ ಇದೆ, ಪಾದ ಮತ್ತು ಎತ್ತರ ಇದೆ. ಹಾಗಾದರೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ವಿಧಾನ ನಿಮಗೆ ಗೊತ್ತಿದೆ. ಸೊ ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಇಂಟು ಪಾದ ಇಂಟು ಎತ್ತರ. ಸೊ ಈ ಸೂತ್ರವನ್ನು ಬಳಸಿ ಈ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿತೀವಿ. ಸೊ ಇಲ್ಲಿ ಅರ್ಧ ಇಂಟು ಪಾದ, ಪಾದ ಅಂದರೆ ಬಿ ಸಿ. ಸೊ ಲಂಬಕೋನ ಇಲ್ಲಿ ಉಂಟಾಗಿದೆ. ಸೊ ಇದನ್ನು ಅಬ್ಸರ್ವ್ ಮಾಡಿಕೊಂಡು ಪಾದ ಯಾವುದು, ಎತ್ತರ ಯಾವುದು ಅಂತ ನೀವು ಕಂಡುಹಿಡ್ಕೋಬೇಕಾಗುತ್ತೆ. ಸೊ ಪಾದ ಬಿ ಸಿ, ಎತ್ತರ ಎ ಸಿ. ಸೊ ಬಿ ಸಿ ಇಂಟು ಎ ಸಿ ಆರ್ ಸಿ ಎ. ಸೊ ಬಿ ಸಿ ಎಷ್ಟಿದೆ? ಸೊ ಬಿ ಸಿ 12 ಇದೆ, ಎ ಸಿ 5 ಇದೆ. ಸೊ ಅರ್ಧ ಇಂಟು 12 ಇಂಟು 5. ಸೊ 12 ಎರಡರಿಂದ ಭಾಗಿಸಿದ್ರೆ 2 6 12, 6 5 30. ಸೊ 30 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಸೊ ಈ ತ್ರಿಭುಜದ ವಿಸ್ತೀರ್ಣ 30 ಸೆಂಟಿಮೀಟರ್ ಸ್ಕ್ವೇರ್. ಪಾದ ಮತ್ತು ಎತ್ತರವನ್ನು ಕೊಟ್ಟಾಗ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಅರ್ಧ ಇಂಟು ಪಾದ ಇಂಟು ಎತ್ತರ ಆಗಿದೆ ವಿದ್ಯಾರ್ಥಿಗಳೇ. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಯನ್ನು ಗಮನಿಸಿ. ಬಾಹುವಿನ ಉದ್ದ 10 ಸೆಂಟಿಮೀಟರ್ ಇರುವ ಸಮಬಾಹು ತ್ರಿಭುಜ ಪಿ ಕ್ಯೂ ಆರ್ನ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಇದೆ. ಸೊ ಬಾಹುವಿನ ಉದ್ದ 10 ಸೆಂಟಿಮೀಟರ್ ಇರಬೇಕು, ಅದು ಸಮಬಾಹು ತ್ರಿಭುಜ ಅಂತ ಕೊಟ್ಟಿದ್ದಾರೆ. ಸಮಬಾಹು ತ್ರಿಭುಜ ಅಂದರೆ ಎಲ್ಲ ಬಾಹುಗಳು ಸಮನಾಗಿರುತ್ತೆ ಅಂತ. ಸೊ ಎಲ್ಲ ಬಾಹುಗಳು ಸಮನಾಗಿದ್ದಾಗ ತ್ರಿಭುಜ ಪಿ ಕ್ಯೂ ಆರ್ನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಯಾವ ರೀತಿ ಕಂಡುಹಿಡಬೇಕು ಅಂತ. ಸೊ ತ್ರಿಭುಜ ಪಿ ಕ್ಯೂ ಆರ್ ಇದೆ, ಪಿ ಕ್ಯೂ ಆರ್. ಸೊ ಇಲ್ಲಿ ಬಾಹುಗಳು ಪಿ ಕ್ಯೂ 10 ಸೆಂಟಿಮೀಟರ್ ಇದೆ, ಪಿ ಆರ್ 10 ಸೆಂಟಿಮೀಟರ್ ಇದೆ, ಕ್ಯೂ ಆರ್ 10 ಸೆಂಟಿಮೀಟರ್ ಇದೆ. ಸೊ ಪಾದ ಇದೆ 10 ಸೆಂಟಿಮೀಟರ್. ಸೊ ಎತ್ತರ ಎಷ್ಟು ಅಂತ ನಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ಎತ್ತರ ಇಲ್ಲ ಅಂದರೆ ಎತ್ತರವನ್ನು ಕಂಡುಹಿಡ್ಕೋಬೇಕು. ಹೇಗೆ ಅಂದರೆ ಪಿ ಎಂ ಲಂಬ ಕ್ಯೂ ಆರ್, ಕ್ಯೂ ಆರ್ಗೆ ಲಂಬವಾಗಿರುವಂತೆ ಪಿ ಎಂ ಒಂದು ರೇಖೆಯನ್ನು ಎಳಿಬೇಕು. ಈ ರೇಖೆ ಕ್ಯೂ ಆರನ್ನು ಏನು ಮಾಡುತ್ತೆ, 2 ಸಮಭಾಗಗಳಾಗಿ ವಿಭಾಗ ಮಾಡುತ್ತೆ. ಹಾಗಾದರೆ ಇದೇನಾಯಿತು, ಲಂಬ ಆಯಿತು. ಅಂದರೆ ಈ ತ್ರಿಭುಜಕ್ಕೆ ಇದು ಎತ್ತರ ಆಯಿತು ವಿದ್ಯಾರ್ಥಿಗಳೇ. ಹಾಗಾದರೆ ಎತ್ತರ ಆಗಿರೋದ್ರಿಂದ ಇಲ್ಲಿ ಲಂಬ ರೇಖೆಯನ್ನು ಎಳೆದಿರೋದ್ರಿಂದ ಇಲ್ಲಿ ಲಂಬಕೋನ ಉಂಟಾಗಿರುತ್ತೆ. ಸೊ ಈ ಕಡೆಗೂ ಲಂಬಕೋನ ಉಂಟಾಗಿರುತ್ತೆ. ಹಾಗಾದರೆ ಇಲ್ಲಿ ಪೈಥಾಗೊರಸ್ ಥಿಯರಮನ್ನು ಅಪ್ಲೈ ಮಾಡಿದಾಗ ಇಲ್ಲಿ ನಮಗೆ ಪಿ ಕ್ಯೂ ಒಂದು ಬಾಹು ಇದೆ, ಕ್ಯೂ ಎಂ ಒಂದು ಬಾಹು ಇದೆ, ಪಿ ಎಂ ಉದ್ದ ಎಷ್ಟು ಅಂತ ನಮಗೆ ಗೊತ್ತಿಲ್ಲ. ಸೊ ಪಿ ಎಂ ಉದ್ದ ಯಾಕೆ ಬೇಕು ಅಂದರೆ ಈ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಬೇಕು. ಹಾಗಾಗಿ ನಮಗೆ ಪಾದ ಗೊತ್ತಿದೆ, ಎತ್ತರ ಎಷ್ಟಿದೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ನಾವು ಇದರ ಎತ್ತರವನ್ನು ಕಂಡುಹಿಡ್ಕೊಂಡ್ರೆ ಅರ್ಧ ಇಂಟು ಪಾದ ಇಂಟು ಎತ್ತರವನ್ನು ಬಳಸಿ ನಾವು ಈ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಬೋದು ವಿದ್ಯಾರ್ಥಿಗಳೇ. ಹಾಗಾದರೆ ಲಂಬಕೋನಕ್ಕೆ ಎದುರಿನ ಬಾಹು ವಿಕರ್ಣ ಆಗಿರುತ್ತೆ. ಸೊ ಪೈಥಾಗೊರಸ್ ಥಿಯರಮ್ ಏನೇಳುತ್ತೆ, ಲಂಬಕೋನದ ತ್ರಿಭುಜದಲ್ಲಿ ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಅಂತ. ಹಾಗಾಗಿ ಪಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಕ್ಯೂ ಎಂ ಸ್ಕ್ವೇರ್ ಪ್ಲಸ್ ಪಿ ಎಂ ಸ್ಕ್ವೇರ್ನ ಅಪ್ಲೈ ಮಾಡಿದಾಗ ನಮಗೆ ಪಿ ಎಂನ ಉದ್ದ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಅದನ್ನು ನೋಡಿ, ಪೈಥಾಗೊರಸ್ನ ಪ್ರಮೇಯನ ಅಪ್ಲೈ ಮಾಡಬೇಕು. ಪಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಎಂ ಸ್ಕ್ವೇರ್ ಪಿ ಎಂ ಸ್ಕ್ವೇರ್ ಪ್ಲಸ್ ಕ್ಯೂ ಎಂ ಸ್ಕ್ವೇರ್. ಸೊ ಪಿ ಎಂ ಸ್ಕ್ವೇರ್ ಪ್ಲಸ್ ಕ್ಯೂ ಎಂ ಸ್ಕ್ವೇರ್. ಸೊ ಪಿ ಕ್ಯೂ ಅಂದರೆ ಗೊತ್ತು, 10 ಸ್ಕ್ವೇರ್. ಪಿ ಕ್ಯೂ ಅಂದರೆ ಗೊತ್ತಿದೆ, 10 ಸ್ಕ್ವೇರ್. ಇಸ್ ಈಕ್ವಲ್ ಟು ಪಿ ಎಂ ಸ್ಕ್ವೇರ್ ಗೊತ್ತಿಲ್ಲ, ಅದನ್ನೇ ನಾವು ಕಂಡುಹಿಡಬೇಕು. ಪಿ ಎಂ ಸ್ಕ್ವೇರ್ ಪ್ಲಸ್ ಕ್ಯೂ ಎಂ ಅಂದರೆ ಗೊತ್ತು, 5 ಸ್ಕ್ವೇರ್. ಸೊ 5 ಹೇಗೆ ಬಂತಂತ ಗೊತ್ತಾಯ್ತಲ್ಲ ನಿಮಗೆ. ಇಲ್ಲಿ ಕ್ಯೂ ಆರ್ 10 ಸೆಂಟಿಮೀಟರ್ ಇದೆ, ಕ್ಯೂ ಆರ್ಗೆ ನಾವು ಪಿ ಎಂ ಲಂಬವನ್ನು ಎಳೆದಿರೋದ್ರಿಂದ ಪಿ ಎಂ ಲಂಬ ರೇಖೆಯು ಕ್ಯೂ ಆರ್ನ 2 ಸಮಭಾಗಗಳಾಗಿ ವಿಭಾಗಿಸುತ್ತೆ. ಹಾಗಾಗಿ 10ನ 2 ಭಾಗ ಮಾಡಿದರೆ ಈ ಕಡೆ 5 ಮತ್ತು ಈ ಕಡೆ 5 ಬರುತ್ತೆ. ಸೊ ಹಾಗಾಗಿ 5 ಸ್ಕ್ವೇರ್ ಆಗುತ್ತೆ, ಪಿ ಎಂ ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್. ನಮಗೆ ಪಿ ಎಂ ಸ್ಕ್ವೇರ್ ಬೇಕು, ಪಿ ಎಂ ಬೆಲೆ ಬೇಕು. ಪಿ ಎಂ ಸ್ಕ್ವೇರ್ ಇಸ್ ಈಕ್ವಲ್ ಟು 10 ಸ್ಕ್ವೇರ್ ಅಂದರೆ 100 ಪ್ಲಸ್ 5 ಸ್ಕ್ವೇರ್ ಈ ಕಡೆ ಬಂದರೆ ಮೈನಸ್ 5 ಸ್ಕ್ವೇರ್, ಮೈನಸ್ 25 ಆಗುತ್ತೆ. ಸೊ ಪಿ ಎಂ ಸ್ಕ್ವೇರ್ ಪ್ಲಸ್ 5 ಈ ಕಡೆ ತೊಗೊಂಡು 10 ಸ್ಕ್ವೇರ್ನ ಈ ಕಡೆ ಮಾಡಿದರೆ ಪಿ ಎಂ ಸ್ಕ್ವೇರ್ ಇಸ್ ಈಕ್ವಲ್ ಟು 10 ಸ್ಕ್ವೇರ್ ಅಂದರೆ 100
ಪ್ಲಸ್ 25 ಕಡೆ ಬಂದರೆ ಮೈನಸ್ 25 ಆಗುತ್ತೆ. ಪಿ ಎಮ್ ಸ್ಕ್ವೇರ್ ಇಸ್ಕೊಲ್ ಟು 100 ಮೈನಸ್ 25, ಪಿ ಎಮ್ ಸ್ಕ್ವೇರ್ ಇಸ್ಕೊಲ್ ಟು 75 ಆಗುತ್ತೆ. 100 25 ಕಳೆದ್ರೆ 75, ಪಿ ಎಮ್ ಇಸ್ಕೊಲ್ ಟು ಸ್ಕ್ವೇರ್ನ ತೆಗೆದ್ರೆ ಇಸ್ಕೊಲ್ ಟಿಂದ ಕಡೆ ಬಂದರೆ ಸ್ಕ್ವೇರ್ ರೂಟ್ ಆಗುತ್ತೆ. ಸೊ 25 ಮೂರಲೇ 75 ಅಂತ ಬರಿಬೋದು. ಸೊ ಪಿ ಎಮ್ 25 ವರ್ಗ ಎಷ್ಟಾಗುತ್ತೆ? 5 ಆಗುತ್ತೆ. ವರ್ಗಮೂಲ 5 ಆಗುತ್ತೆ. ಸೊ ಸ್ಕ್ವೇರ್ ರೂಟ್ ಆಫ್ 25 ಅಂದರೆ 5 ಆಗುತ್ತೆ. 5√3 ಸೆಂಟಿಮೀಟರ್ ಆಗುತ್ತೆ. ಅಂದರೆ ಈ ತ್ರಿಭುಜದ ಎತ್ತರ ಪಿ ಎಮ್ನ ಎತ್ತರ ಸಿಕ್ತು 5√5 ಸೆಂಟಿಮೀಟರ್. ಹಾಗಾದರೆ ಈಗ ಈ ತ್ರಿಭುಜ ವಿಸ್ತೀರ್ಣನ ಕಂಡುಹಿಡಬೇಕು. ತ್ರಿಭುಜ ವಿಸ್ತೀರ್ಣ 1/2 × 1/2 ಎತ್ತರ, ಪಾದ ಇದೆ 10 cm ಇದೆ. ಸೊ ಎತ್ತರ ಪಿ ಎಮ್ ಅಂದರೆ 5√3, ಸೊ 5√3 ಸೆಂಟಿಮೀಟರ್ ಇದೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದರೆ ನಮಗೆ ತ್ರಿಭುಜ ವಿಸ್ತೀರ್ಣ ಸಿಗುತ್ತೆ ವಿದ್ಯಾರ್ಥಿಗಳೇ. ಎಷ್ಟು ಬರುತ್ತೆ ನೋಡಿ, 2 × 5 = 10. ಸೊ 10 2 ಭಾಗಿಸಿ 2 × 5 = 10, 5 × 5 = 25, 25√3. ಸೊ 25√3 ಆಗುತ್ತೆ. ಇದನ್ನು ಮೂಲಮಾನ ಏನಾಗುತ್ತೆ? ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ 25√3 ಸೆಂಟಿಮೀಟರ್ ಸ್ಕ್ವೇರ್. ಇಲ್ಲಿ ಸಮಬಾಹು ತ್ರಿಭುಜ ಕೊಟ್ಟಾಗ ತ್ರಿಭುಜ ವಿಸ್ತೀರ್ಣ ಕಂಡುಹಿಡಿದ್ವಿ, ಲಂಬಕೋನ ತ್ರಿಭುಜ ಕೊಟ್ಟಾಗ ತ್ರಿಭುಜ ವಿಸ್ತೀರ್ಣವನ್ನು ಕಂಡುಹಿಡಿದ್ವಿ. ಈಗ ನೆಕ್ಸ್ಟ್ ಒಂದು ಪ್ರಶ್ನೆ ಇದೆ, ಹೇಗಿದೆ ನೋಡೋಣ. ಸಮದ್ವಿಬಾಹು ತ್ರಿಭುಜ ಎಕ್ಸ್ ವೈ ಝೆಡ್. ಸೊ ಎಕ್ಸ್ ವೈ ಝೆಡ್ ಕೊಟ್ಟಿದ್ರೆ ಸಮದ್ವಿಬಾಹು ತ್ರಿಭುಜ ಅಂದರೆ ಎರಡು ಬಾಹುಗಳು ಸಮನಾಗಿದೆ ಅಂತ. ಸೊ ಎಕ್ಸ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಝೆಡ್ ಇಸ್ ಈಕ್ವಲ್ ಟು 5 cm. ಎಕ್ಸ್ ವೈ ಮತ್ತು ಎಕ್ಸ್ ಝೆಡ್ ಏನಾಗಿದೆ? 5 cm. ಯಾಕೆಂದರೆ ಸಮದ್ವಿಬಾಹು ತ್ರಿಭುಜ ಎರಡು ಬಾಹುಗಳು ಸಮನಾಗಿದೆ. ಸೊ ಮೂರನೇ ಬಾಹು ಸಮನಾಗಿಲ್ಲ ಅಂತ. ಹಾಗಾದರೆ ವೈ ಝೆಡ್ 8 cm ಇದೆ. ಸೊ ವೈ ಝೆಡ್ 8 cm ಇದೆ. ಇರುವಂತೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿರಿ ಅಂತ ಕೊಟ್ಟಿದ್ದಾರೆ. ಸೊ ಲಂಬಕೋನ ತ್ರಿಭುಜದ ಕಂಡುಹಿಡಿದ್ವಿ, ಸಮಬಾಹು ತ್ರಿಭುಜದ ವಿಸ್ತೀರ್ಣನು ತ್ರಿಭುಜದ ವಿಸ್ತೀರ್ಣ 1/2 × 1/2 ಎತ್ತರವನ್ನು ಹಾಕಿ ಕಂಡುಹಿಡಿದ್ವಿ. ಹಾಗೆ ಸಮದ್ವಿಬಾಹು ಕೊಟ್ಟಾಗ ತ್ರಿಭುಜ ವಿಸ್ತೀರ್ಣ ಕಂಡುಹಿಡ್ತಕ್ಕಂಥ ವಿಧಾನ. ಸೊ ಇಲ್ಲಿ ಬಾಹು ಇದೆ, ಎತ್ತರ ಇಲ್ಲ. ಹಾಗಾಗಿ ನಾನು ಏನು ಮಾಡಿದ್ದೀನಿ, ಇಲ್ಲಿ ವೈ ಝೆಡ್ಗೆ ಲಂಬವಾಗಿರುವಂತೆ ಎಕ್ಸ್ ಪಿ ರೇಖೆನ ಹೇಳಿದೆ. ಎಕ್ಸ್ ಪಿ ಲಂಬ ವೈ ಝೆಡ್ ಆಗಿದೆ. ಅಂದರೆ ಈ ರೇಖೆ ವೈ ಝೆಡ್ಡನ್ನು ಎರಡು ಸಮ ಭಾಗಗಳಾಗಿ ವಿಭಾಗಿಸುತ್ತೆ. ಸೊ ಹಾಗಾದರೆ 8 cm ಇದು 4 cm, ಇದು 4 cm ಆಗುತ್ತೆ. ಇಲ್ಲಿ ಸಹ ಪೈಥಾಗೊರಸ್ ಪ್ರಮೇಯನ ಅಪ್ಲೈ ಮಾಡಿದರೆ ಎಕ್ಸ್ ಪಿ ಎಲ್ ಉದ್ದ ಎಷ್ಟಿದೆ ಅಂತ ಕಂಡುಕೋಬೇಕು. ಸೊ ಅದೇನಾಗಿರುತ್ತೆ? ಎಕ್ಸ್ ಪಿ ಎ ಉದ್ದ ತ್ರಿಭುಜದ ಎತ್ತರ ಆಗಿರುತ್ತೆ. ಹಾಗೆ ವೈ ಝೆಡ್ ತ್ರಿಭುಜದ ಪಾದ ಆಗಿರುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ ಲಂಬಕೋನ ತ್ರಿಭುಜದಲ್ಲಿ ಪೈಥಾಗೊರಸ್ ಪ್ರಮೇಯನ ಅಪ್ಲೈ ಮಾಡಿ ಎಕ್ಸ್ ಪಿ ಸ್ಕ್ವೇರ್ ಅಂದರೆ ಎಕ್ಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಪಿ ಸ್ಕ್ವೇರ್ ಪ್ಲಸ್ ವೈ ಪಿ ಸ್ಕ್ವೇರ್ ಆಗುತ್ತೆ. ಸೊ ನಾನು ಡೈರೆಕ್ಟಾಗಿ ಬರೆದಿರೋದಿಲ್ಲಿ ಎಕ್ಸ್ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ವೈ ಸ್ಕ್ವೇರ್ ಮೈನಸ್ ವೈ ಪಿ ಸ್ಕ್ವೇರ್. ಸೊ ಫಸ್ಟು ಪೈಥಾಗೊರಸ್ ಪ್ರಮೇಯ ಏನು ಹೇಳುತ್ತೆ? ಎಕ್ಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಪಿ ಸ್ಕ್ವೇರ್ ಪ್ಲಸ್ ವೈ ಪಿ ಸ್ಕ್ವೇರ್ ಹೇಳುತ್ತೆ. ನಮಗೆ ಎಕ್ಸ್ ಪಿ ಸ್ಕ್ವೇರ್ ಬೇಕು. ಹಾಗಾಗಿ ಎಕ್ಸ್ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ವೈ ಸ್ಕ್ವೇರ್ ಮೈನಸ್ ವೈ ಪಿ ಸ್ಕ್ವೇರ್. ನಾನು ಡೈರೆಕ್ಟಾಗಿ ಬರ್ದೀನಿ ಇಲ್ಲಿ. ಸೊ ಎಕ್ಸ್ ಪಿ ಸ್ಕ್ವೇರ್ ಬೆಲೆ ಗೊತ್ತಿಲ್ಲ, ಹಾಗೆ ಬರ್ದೀನಿ. ಎಕ್ಸ್ ವೈ ಅಂದರೆ ಗೊತ್ತು 5, ಸೊ 5² ವೈ ಪಿ ಅಂದರೆ 4 ಇದೆ, ಸೊ 4² ಸೊ ಎಕ್ಸ್ ಪಿ ಸ್ಕ್ವೇರ್ ಹಾಗೆ ಇದೆ. 5² ಅಂದರೆ 5 × 25, 4² ಅಂದರೆ 4×16. ಸೊ 25 × 16 ಕಳೀರಿ 9 ಬರುತ್ತೆ. ಸೊ ಎಕ್ಸ್ ಪಿ ಸ್ಕ್ವೇರ್ ಅಂದರೆ 9, ಸೊ ಎಕ್ಸ್ ಪಿ ಅಂದರೆ 3 ಆಗುತ್ತೆ. ಎಕ್ಸ್ ಪಿ ಇಸ್ಕೊಂಡು √9 ಆಗುತ್ತೆ. √9 ಬೆಲೆ ಎಷ್ಟಾಗುತ್ತೆ? 3 ಆಗುತ್ತೆ. ಅಂದರೆ ಎಕ್ಸ್ ಪಿ ಯ ಉದ್ದ ಎಷ್ಟಾಗಿದೆ? 3 cm. ಇದು ತ್ರಿಭುಜದ ಎತ್ತರ ಆಗಿದೆ. ಪಾದ ಎಷ್ಟಿದೆ? 8 cm ಇದೆ. ಹಾಗಾಗಿ ತ್ರಿಭುಜ ಎಕ್ಸ್ ವೈ ಝೆಡ್ನ ವಿಸ್ತೀರ್ಣ 1/2 × 1/2 ಎತ್ತರ. ಸೊ 1/2 ಹಾಗೆ ಇದೆ, ಪಾದ ಅಂದರೆ 8. ಸೊ ಎತ್ತರ ಎಕ್ಸ್ ಪಿ ಕಂಡುಹಿಡಿದ್ವಿ 3 × 3 × 3 ಎರಡನೇ ಕಲೆ 8 ಬಾಕ್ಸಿ 4 × 3 = 12. ಸೊ 12 cm² ಬರುತ್ತೆ. ಈ ತ್ರಿಭುಜದ ವಿಸ್ತೀರ್ಣ ಎಷ್ಟು ಬರುತ್ತೆ? 12 cm² ಬರುತ್ತೆ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಲಂಬಕೋನ ತ್ರಿಭುಜ ಕೊಟ್ಟಾಗ ಕಂಡುಹಿಡಿದ್ವಿ, ಸಮಬಾಹು ತ್ರಿಭುಜ ಕೊಟ್ಟಾಗ ಕಂಡುಹಿಡಿದ್ವಿ, ಸಮದ್ವಿಬಾಹು ತ್ರಿಭುಜವನ್ನು ಕೊಟ್ಟಾಗ ಸಹ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿದ್ವಿ. ಒಂದು ವೇಳೆ ಅಸಮಬಾಹು ತ್ರಿಭುಜ ಮೂರು ಬಾಹುಗಳು ಸಮನ ಆಗಿಲ್ಲ ಅಂದರೆ ಅದು ಅಸಮಬಾಹು ತ್ರಿಭುಜ ಅಂತ ಕೊಡ್ತೀವಿ. ಅಸಮಬಾಹು ತ್ರಿಭುಜದ ಬಾಹುಗಳ ಅಳತೆ ಕೊಟ್ಟಾಗ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ಏನು ಮಾಡ್ತೀವಪ್ಪ ಅಂದರೆ ಹೆರಾನ್ ಸೂತ್ರವನ್ನು ಬಳಸಿ ಕಂಡುಹಿಡಿತೀವಿ. ತ್ರಿಭುಜದ ಬಾಹುಗಳು ಸಮನಾಗಿಲ್ಲ, ಎಲ್ಲ ಬಾಹುಗಳು ಅಸಮವಾಗಿವೆ ಅಂತಹ ಸಂದರ್ಭದಲ್ಲಿ ಆ ಮೂರು ಬಾಹುಗಳ ಅಳತೆಯನ್ನು ಕೊಟ್ಟಾಗ ನಾವು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ಹೆರಾನ್ ಸೂತ್ರವನ್ನು ಬಳಸ್ತೀವಿ. ಹಾಗಾದರೆ ಹೆರಾನ್ ಸೂತ್ರ ಹೇಗಿದೆ ಅನ್ನೋದನ್ನು ನೋಡೋಣ. ಇವಾಗ ತ್ರಿಭುಜದ ಬಾಹುಗಳು ಅಸಮವಾಗಿದ್ದಾಗ ಬಳಸ್ತಕ್ಕಂತಹ ಸೂತ್ರ ಹೆರಾನ್ ಸೂತ್ರ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ. ತ್ರಿಭುಜದ ವಿಸ್ತೀರ್ಣದ ಸೂತ್ರ ಹೆರಾನ್ ಕೊಟ್ಟಿದ್ದಾರೆ. ಈ ಸೂತ್ರವನ್ನು ಹೆರೋಸ್ ಅಥವಾ ಹೀರೋಸ್ ಸೂತ್ರ ಅಂತ ಕರೀತಾರೆ. ಹಾಗಾದರೆ ಈ ಸೂತ್ರ ಹೆಂಗಿದೆ ಅಂತ ನೋಡೋಣ. ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡ್ತಕ್ಕಂಥ ಸೂತ್ರ ಹೆರಾನ್ ಸೂತ್ರ. √ (s·s−a·s−b·s−c) ಇದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ. ಯಾವಾಗ ಬಳಸ್ತೇವೆ ಅಂದರೆ ತ್ರಿಭುಜದ ಬಾಹುಗಳು ಅಸಮವಿದ್ದಾಗ. ಹಾಗಾದರೆ ಎ ಬಿ ಸಿ ಅಂದ್ರೇನು, ಎಸ್ ಅಂದ್ರೇನು ಅಂತ. ಎ ಬಿ ಸಿಗಳು ತ್ರಿಭುಜದ ಬಾಹುಗಳು. ಸೊ ಎ ಬಿ ಸಿಗಳು ತ್ರಿಭುಜದ ಬಾಹುಗಳು. ಎಸ್ ಅಂದರೆ ತ್ರಿಭುಜದ ಅರ್ಧ ಸುತ್ತಳತೆ ಅಂತ. ಎಸ್ ಅಂದ್ರೆ ಏನಪ್ಪ ಅಂದರೆ ತ್ರಿಭುಜದ ಅರ್ಧ ಸುತ್ತಳತೆ. ಎಸ್ ಇಸ್ ಈಕ್ವಲ್ ಟು ತ್ರಿಭುಜದ ಅರ್ಧ ಸುತ್ತಳತೆ.
ಅಂದರೆ ಮೂರು ಬಾಹುಗಳನ್ನ ಕೂಡಿಸಿ ಎರಡರಿಂದ ಭಾಗಿಸ್ಬೇಕು. ಫಾರ್ಮುಲಾ ಇದೆ ಎಸ್ ಇಸ್ ಇಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಬೈ ಟು ಅಂತ. ಅಂದರೆ ಎಸ್ ಇಸ್ ಇಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಬೈ ಟು. ಇದು ಹೆರಾನ್ ಸೂತ್ರ ಆಗಿದೆ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ಈ ಹೆರಾನ್ ಸೂತ್ರವನ್ನು ಬಳಸಿ ತ್ರಿಭುಜದ ವಿಸ್ತೀರ್ಣವನ್ನು ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ಅಭ್ಯಾಸ ಮಾಡೋಣ. ವಿದ್ಯಾರ್ಥಿಗಳೇ, ವಿದ್ಯಾರ್ಥಿಗಳೇ, ಈ ಒಂದು ವೀಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ.